ಯಾವುದೇ ಒಂದು ಇದನ್ನ ಹಾಕಲೇ ಆ ಸಹೋದರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಹೇಳಿಕ ಮತ್ತೆ ಕ್ಷಮಿಸಿ ಯಾವುದು ಅಲ್ಲ ನೋಡಿ ಇಲ್ಲಿ ಫಸ್ಟ್ ಯಾವಾಗಲೂ ನಮಗೆ ಫೋನ್ ಮಾಡಿ ನಾವು ಭೇಟಿ ಮಾತಾಡಿದ್ದೇವೆ ಸಮಯದಾಗ ಬಂದರೆ ಭೇಟಿ ಆಗಿದೆ ಇಲ್ಲಿ ನೋಡಿ ಅವರ ಹೆತ್ತವರ ತಂದೆ ತಾಯಂದಿರು ಅವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಮಕ್ಕಳ ಹೆತ್ತವರು ಮಾತಾಡದಿದ್ದರೆ ಹೊರಗಿನವ್ರು ಯಾರು ಬಂದು ಮಾತಾಡ್ತಾರೆ, ಯಾಕೆ ಮಾತಾಡಬೇಕು? ಅವ್ರ ಮಕ್ಕಳ ಹೆತ್ತವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಶಾಲೆಗೆ ಸೇರಿಸಿದ ಯಾರು? ಹೆತ್ತವರು. ಕಾಲೇಜಿಗೆ ಫೀಸ್ ಕಟ್ಟಿದ್ದು ಯಾರು? ಹೆತ್ತವರು. ಮಕ್ಕಳಿಗೆ ಡ್ರೆಸ್ ತೆಗೆದುಕೊಡೋದು ಯಾರು? ಹೆತ್ತವರು. ಪುಸ್ತಕ ತೆಗೆದುಕೊಡೋದು ಯಾರು? ಹೆತ್ತವರು. ಎಕ್ಸಾಮ್ಗೆ ಫೀಸ್ ಕಟ್ಟಿದವರು ಹೆತ್ತವರು. ಮತ್ತು ಈ ಸಮಸ್ಯೆ ಬಂದಾಗ ಯಾಕೆ ಹೆತ್ತವ್ರು ಬಂದು ಮುಂದೆ ನಿಂತು ಅದನ್ನು ತೀರ್ಮಾನ ಬಗೆಹರಿಸಬೇಕು? ಸೊ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ ಕೂತ್ಕೊಂಡು ಅದನ್ನು ಬಗೆಹರಿಸಲಿ. ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಾನೊಬ್ಬ ಸಹೋದರನಾಗಿ ಏನೆಲ್ಲ ಸಹಕಾರ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇದೆ ನಾನು ಕಾನೂನುಬದ್ಧವಾಗಿ ಕೊಡ್ತೇನೆ. ಮತ್ತು ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಒತ್ತಾಯದ ಮೇರೆಗೆ ನಾನು ಎಲ್ಲಿಗೂ ಕೂಡ ಮಾಡಲಿಕ್ಕೆ ಹೋಗುವುದಿಲ್ಲ. ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಾನೇನು ಸಹಕಾರ ಬೇಕೋ ನಮ್ಮ ಸಹೋದರನ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ನಮಗೆ ಒಂದು ಉತ್ತಮವಾದ ವಾತಾವರಣ ಶಾಲಾ ಸಂಸ್ಥೆ ಅಗತ್ಯ, ಅದನ್ನೆಲ್ಲರೂ ಕೂಡ ನಾವು ಆಲೋಚನೆ ಮಾಡಬೇಕು. ಹೆತ್ತವರು ಇದರ ಜವಾಬ್ದಾರಿ ಮುಂದೆ ವಹಿಸ್ಕೋ, ಅವರವರ ಮಕ್ಕಳ ಭವಿಷ್ಯದ ಬಗ್ಗೆ ಆ ಹೆತ್ತವರು ಬಹುಶಃ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಬೇಕು. ಬಿ ಸಿ ಅವರಿಗೆ ಫೋನ್ ಮಾಡಿದೆ, ಅವರು ಹೇಳ್ತಾರೆ ನಾನು ಅವ್ರು ಕೇಳಿದ್ದೆ, ಯಾಕೆಂತ ಹೇಳಿದರೆ ಕೋರ್ಟ್ ಎಲ್ಲಿಯೂ ಕೂಡ ಆದೇಶವನ್ನು ಬದಲಾವಣೆ ಮಾಡಲಿಕ್ಕೆ ಹೇಳಿಲ್ಲ. ಯಾವ ಯಾವ ಕಾಲೇಜಿನಲ್ಲಿ ಯಾವ ಯಾವ ಯೂನಿಫಾರ್ಮ್ ಇತ್ತು ಆ ರೀತಿಯನ್ನು ಕಂಟಿನ್ಯೂ ಮಾಡಿ ಹೇಳಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜಿನಲ್ಲಿ ಈ ಹಿಂದೆಯಲ್ಲಿ ಕೂಡ ಕ್ಯಾಲೆಂಡರ್ನಲ್ಲಿ ಅವರಿಗೆ ಶಿರವಸ್ತ್ರವಾಗಲಿಕ್ಕೆ ಅವಕಾಶವನ್ನು ಯೂನಿಫಾರ್ಮಲ್ಲೇ ಕೊಟ್ಟಿದ್ದರು. ಆದ ಕಾರಣ ರಾಜ್ಯದ ಬೇರೆ ಬೇರೆ ಕಡೆ ಸಮಸ್ಯೆ ಬಂದಾಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ಸಮಸ್ಯೆ ಕೂಡ ಇರಲಿಲ್ಲ. ಯಾವುದೇ ಆದ ಈ ತದನಂತರ ಏನಂದರೆ ಮಂಗಳೂರು ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರು ಸಿಂಡಿಕೇಟ್ ಕಮಿಟಿಯಲ್ಲಿ ಅದಕ್ಕೆ ನಮ್ಮಲ್ಲಿ ಆ ರೀತಿಯ ಯೂನಿಫಾರ್ಮ್ ಇದೆ ಅದನ್ನು ನೀವು ಚೇಂಜ್ ಮಾಡಬೇಕಂತ ಹೇಳಿ ಸಿಂಡಿಕೇಟ್ ಕಮಿಟಿಯ ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ನಲ್ಲಿ ಆದೇಶವನ್ನು ಪಾಸ್ ಮಾಡಿ ಇವರಿಗೆ ಲೆಟ್ರನ್ನು ಕಳಿಸಿದರು ಪ್ರಿನ್ಸಿಪಲ್ಗೆ. ನಾನು ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಚರ್ಚೆ ಮಾಡಿದಾಗ ನೋಡಿ ನಮಗೆ ಯೂನಿವರ್ಸಿಟಿಯಿಂದ ಈ ರಾಜ್ಯದ ಎಲ್ಲ ಕಡೆ ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಏನು ಸಮಸ್ಯೆ ಇರಲಿಲ್ಲ, ನಮ್ಮೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದೆವು. ಈಗ ನನಗೆ ವಿಶ್ವವಿದ್ಯಾನಿಲಯದಲ್ಲೇ ನನಗೆ ಲೆಟ್ರ್ ಬಂದ ಕಾರಣ ನಾನು ಕೂಡ ಅದನ್ನು ಪಾಲಿಸಬೇಕಾಗ್ತದೆ, ಏನು ಮಾಡಲಿಕ್ಕೆ ಆಗುವುದಿಲ್ಲ. ತಾವು ಏನಿದ್ರು ಕೂಡ ವಿಶ್ವವಿದ್ಯಾನಿಲಯದಲ್ಲಿ ಅವರಿಗೆ ಮಾತಾಡಿ, ನಾನು ಬಿ ಸಿ ಅವರಿಗೆ ಮಾತಾಡಿ ಕೇಳಿದೆ. ಅವರು ಹೇಳಿದರು ಈ ವಿಚ ಆದ ಕಾರಣ ಆಗ ಡಿ ಸಿ ಅವರು ವಿ ಸಿ ವೈಸ್ ಚಾನ್ಸಲರ್ ಹೇಳಿದರು ಇದು ನನಗೆ ಕೂಡ ಗೊತ್ತಿದೆ, ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಇಟ್ಟು ಅದನ್ನು ಚೇಂಜ್ ಮಾಡಿದ್ದಾರೆ, ಅದನ್ನು ನಾವು ಒಪ್ಪಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದೆ ಇದು ಅಕಾಡೆಮಿಕ್ ಇಯರ್ನ ಮಧ್ಯದಲ್ಲಿದೆ, ಮುಗಿಲಿಲ್ಲ, ಈ ವರ್ಷ ಮುಗಿದು ನೆಕ್ಸ್ಟ್ ಅಕಾಡೆಮಿಕ್ ಶೈಕ್ಷಣಿಕ ವರ್ಷ ಪ್ರಾರಂಭ ಮಾಡುವಾಗ ನಿಮ್ಮ ಕ್ಯಾಲೆಂಡರಲ್ಲಿ ಚೇಂಜ್ ಮಾಡಿಕೊಂಡು ಮಾಡುವಂಥ ಅವಕಾಶ ಇರ್ತದೆ, ಯಾರು ಬೇಗ ಸೇರ್ತಾರೆ ಸೇರಿದವರು ಸೇರುವುದಿಲ್ಲ. ಈ ಮಧ್ಯದಲ್ಲಿ ಯಾಕೆ ಈ ಗೊಂದಲ? ಅದು ತಾವು ವಿ ಸಿ ಆಗಿದ್ದನ್ನು ಸರಿಪಡಿಸಬೇಕು ಒಂದು. ಅದಕ್ಕೆ ನಾನು ಇದನ್ನು ಪ್ರಯತ್ನ ಮಾಡ್ತೇನೆ ಯಾವ ರೀತಿ ಮಾಡ್ಬೋದಂತೇಳಿ ನಾನು ಚರ್ಚೆ ಮಾಡ್ದಂತೆ ಹೇಳಿದ್ದು. ಎರಡನೇದು ನಾನು ಕೇಳಿದ್ದೆ, ನಿಮಗೆ ಗೊತ್ತಿದೆ ಜಿಲ್ಲಾಧಿಕಾರಿಗೆ ಈ ಸಂಬಂಧಪಟ್ಟಾಗೆ ಏನು ಲೆಟರ್ ಕೊಡಲಿಕ್ಕೆ ಆಗುವುದಿಲ್ಲ. ನಿಮಗೆ ಈ ವಿಚಾರ ಗೊತ್ತಿದ್ದು ಕೂಡ ನೀವು ಜಿಲ್ಲಾಧಿಕಾರಿ ವಿದ್ಯಾರ್ಥಿಗಳನ್ನು ಆ ಕಡೆ ಈ ಕಡೆ ಡಿ ಸಿ ಅದು ಯಾಕೆ ಕಲಿಸ್ತೀರಿ? ನೀವು ಸ್ಪಷ್ಟವಾಗಿ ಹೇಳಬೇಕು, ನಿಮ್ಗೆ ಗೊತ್ತಿದೆ ಅವರಿಗೆ ಲೆಟರ್ ಕೊಡಲಿಕ್ಕೆ ಆಗುದಿಲ್ಲ, ನೀವು ಯಾಕೆ ಲೆಟರ್ ಕೇಳ್ತೀರಿ? ಆದ ಕಾರಣ ಯಾವುದೇ ಒಂದು ಸ್ಪಷ್ಟತೆಯನ್ನು ವಿದ್ಯಾರ್ಥಿನ ಕೊಡುವಂಥ ವಿಚಾರ ಇವತ್ತು ಆಗಬೇಕು. ಮತ್ತು ವಿದ್ಯಾರ್ಥಿನ ಕೂಡ ಹೇಳಿದ್ದೆ ಇದು ನಿಮಗೆ ಕಾನೂನು ಪ್ರಕಾರ ತಾವು ಮಾತಾಡ್ದಾದ್ರೆ ಇದು ಕಾನೂನನ್ನೇ ಪ್ರಕಾರ ಹೋರಾಟ ಮಾಡಬೇಕು. ಇದು ಅಕಾಡೆಮಿಕ್ ಇಯರಲ್ಲಿ ಮಧ್ಯದಲ್ಲಿ ಚೇಂಜ್ ಮಾಡಲಿಕ್ಕೆ ಕೋರ್ಟ್ ಎಲ್ಲಿಯೂ ಕೂಡ ಹೇಳದ ಕಾರಣ ನ್ಯಾಯ ಕೂಡ ನಿಮ್ಮ ಪರವಾಗಿ ಇವತ್ತು ತೀರ್ಮಾನ ಕೊಡ್ಬೋದು. ಅದಕ್ಕೆ ಇದರಲ್ಲಿ ಸ್ವಲ್ಪ ಮಾಹಿತಿ ಇರುವಂಥ ಅಡ್ವೊಕೇಟ್ ಸಾಹುಲ್ ಅಂತೇಳಿ ಬೆಂಗಳೂರಿನಲ್ಲಿ ಇದ್ದರು ಸೆಕ್ಯುಲರ್ ಫೋರಮ್, ಅವರಿಗೆ ಇದರ ಬಗ್ಗೆ ಮಾಹಿತಿ ಇದೆ. ಅವರ ಫೋನ್ ನಂಬರ್ ಇವರಿಗೆ ಕೊಟ್ಟೆ, ಇವರ ಫೋನ್ ನಂಬರ್ ಅವ್ರಿಗೆ ಕೊಟ್ಟೆ, ಪರಸ್ಪರ ಚರ್ಚೆ ಮಾಡಿ ನೀವು ನೋಡಿ ಅಂತೇಳಿ. ತದನಂತರ ನನಗೆ ಫೋನ್ ಮಾಡಿಕ್ಕೆ ಎರಡು ದಿವಸ ನಂತರ ಫೋನ್ ಮಾಡಿ ಇದೇ ವಿದ್ಯಾರ್ಥಿನಿ ಹೇಳಿದರು ಡಿ ಸಿ ಅವರು ಏನು ಮಾಡಲಿಲ್ಲ, ನಮಗೆ ನೀವು ಡಿ ಸಿನ ಲೆಟರ್ ತೆಗೆಸಿಕೊಡಿ. ನಾನು ಹೇಳಿದೆ ಮೊನ್ನೆ ತಾನು ಹೇಳಿದ್ದೇನೆ ಡಿ ಸಿ ಅವರು ಇದಕ್ಕೆ ಮುಂದೆ ಬಂದು ಲೆಟರ್ ಕೊಡಲಿಕ್ಕೆ ಹೋಗುವಂಥ ಸಂಶಯ ನನಗೆ. ನಾವು ಪ್ರಯತ್ನ ಮಾಡಿ ನಾವು ಮಾತಾಡಿದ್ದೇವೆ, ವಿ ಸಿ ಅವರು ಈ ರೀತಿ ಹೇಳ್ತಾರೆ ತೀರ್ಮಾನ ತೆಗೆದು ವಿ ಸಿ ಅವರು. ನೀವು ಅಡ್ವೊಕೇಟ್ ಹತ್ರ ಮಾತಾಡಿಕೊಂಡು ಕಾನೂನನ್ನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ತಾವು ಅದನ್ನು ಮುಂದುವರಿಸಿಕೊಂಡು ಹೇಳಿದಾಗ ಇಲ್ಲ ಅದು ನಮಗೆ ಈಗ ಅದನ್ನು ತೀರ್ಮಾನದ್ದು ಮಾಡಲಿಲ್ಲ, ನಮಗೆ ಈ ರೀತಿ ಮಾಡಿಕೊಡಿ, ಈ ರೀತಿ ನಾನು ಹೇಳಿದ ಪ್ರಯತ್ನ ಮಾಡ್ಬೋದು ತೆಗೆದುಕೊಡ್ತಾ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ತದನಂತರ ಈ ಸಹೋದರ ವಿದ್ಯಾರ್ಥಿನಿಯರು ನಾನು ಯಾವ ಎಂದೂ ಕೂಡ ನಾನು ಸಂಪರ್ಕ ಮಾಡಲೇ ಇಲ್ಲ. ಅದರ ನಂತರ ಒಂದು ವಾರ ಎಂದು ಏನು ಸುದ್ದಿಯೂ ಕೂಡ ಏನು ಮಾಹಿತಿ ಇಲ್ಲ, ಏನು ಸುದ್ದಿ ಕೂಡ ಇಲ್ಲ.
ನಾನೇ ವಿ ಸಿಗೆ ಫೋನ್ ಮಾಡಿ ಏನಾಯಿತು ಸಮಸ್ಯೆ ಅಂತ ಕೇಳಿದಾಗ ನಾನು ಪ್ರಾಂಶುಪಾಲರಿಗೆ ಹೇಳಿದ್ದೇನೆ, ಇದನ್ನು ಮುಂದಿನ ನಿಮ್ಮ ಆದೇಶವನ್ನು ಮುಂದಿನ ವರ್ಷದ ಕ್ಯಾಲೆಂಡರ್ ಇವೆಂಟ್ಸನ್ನು ನಾವು ಮಾಡ್ತೇವೆ ಅಂತ ನಮಗೆ ರೈಟಿಂಗಲ್ಲಿ ಕೊಡಿ, ಮೀಟಿಂಗ್ ಮಾಡಿ ನಾವು ಅದನ್ನು ಪರಿಗಣಿಸ್ತೀವಿ. ಆಗ ಈ ಸಂಬಂಧಪಟ್ಟಗೆ ಮಾಹಿತಿ ಕೊಡುವ ಚರ್ಚೆ ಈ ಸಹೋದರಿಗೆ ನಾನು ಫೋನ್ ಮಾಡಿದ್ದೆ, ಖುದ್ದಾಗಿ ನಾನೇ ಮಾಡಿದ್ದೆ. ಆಗ ಯಾವ ನಂಬರಿಂದ ಬಂತು ನಾನು ಫೋನ್ ಮಾಡಿದ್ದೆ, ಇವ್ರ ಫೋನು ತಗೊಳ್ಳಿಲ್ಲ. ನನ್ನ ಕೆಚೇರಿಯಿಂದ ಫೋನ್ ಮಾಡಿಸಿದ್ದೆ, ಇಲ್ಲ. ಮತ್ತೆ ಎರಡು ಮೂರು ಸಲ ಫೋನ್ ಫೋನೇ ತಗೊಳ್ಳಿಲ್ಲ. ಮರುದಿವಸ ನಾನು ಫೋನ್ ಮಾಡಿ ತಗೊಂಡು ರಾಂಗ್ ನಂಬರ್ ಅಂತ ಫೋನನ್ನು ಇಟ್ಟರು, ಅದೇ ನಂಬರಿಂದ ನಂಬರ್ಗೆ ನಾವು ಫೀಡ್ ಮಾಡಿ ಇಟ್ಟಿದ್ದೇವೆ. ತದರ ನಂತರ ಯಾವುದೇ ಮಾಹಿತಿ ಇರಲಿ, ಒಂದು ವಾರ ಏನು ಸುದ್ದಿ ಇಲ್ಲ, ಯಾವುದೇ ಒಂದು ಮಾಹಿತಿ ಇಲ್ಲ. ಏನಾಗಿದೆ, ಅವ್ರು ಎಲ್ಲಿ ಹೋಗಿದ್ದಾರೆ, ಅದರ ಬಗ್ಗೆ ಏನು ಮುಂದೆ ಅದು ಏನು ಕೂಡ ಮಾಹಿತಿ ಕೂಡ ಕೊಡಲಿಲ್ಲ. ಮತ್ತೆ ನಮಗೆ ಗೊತ್ತಾದದ್ದೇ ಅವರು ಡಿ ಸಿ ಆಫೀಸಿಗೆ ಮತ್ತೆ ಹೋಗಿದ್ದಾರೆಂಬ ಮಾಹಿತಿ ಬಂದಾಗ. ತತ್ಕ್ಷಣ ನಾನು ಅವತ್ತು ಬೆಂಗಳೂರಿನಲ್ಲಿದ್ದೆ, ಆದರೂ ಕೂಡ ಇದರ ಬಗ್ಗೆ ಇದೊಂದು ಯಾವುದೇ ಸಮಸ್ಯೆಯನ್ನು ಜಿಲ್ಲಾಧಿಕಾರಿ ಬಗೆಹರಿಸಬೇಕು ಅಂತ ಹೇಳಿಕೊಂಡು ನಾನು ಚೀಫ್ ಸೆಕ್ರೆಟರಿಯನ್ನು ಭೇಟಿಯಾಗಿ ನೋಡಿ, ಜಿಲ್ಲೆಯಲ್ಲಿ ಕೆಲವೊಂದು ವಿಚಾರಗಳು ಬರ್ತದೆ, ಒಂದೊಂದು ಕೋರ್ಟ್ ತೀರ್ಮಾನ ಒಬ್ಬ ಒಂದು ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಇದಕ್ಕೆ ಎಲ್ಲವೂ ಕೂಡ ಸಲಹೆ ಮಾಡಿ ಬಗೆಹರಿಸುವಂಥ ಜವಾಬ್ದಾರಿ ಇದು ಜಿಲ್ಲಾಧಿಕಾರಿಗಳದು. ಜಿಲ್ಲಾಧಿಕಾರಿಗೂ ವಿ ಸಿ ಯನ್ನು ಕರೆಸಿಕೊಂಡು ನ್ಯಾಯ ಕಾನೂನು ಯಾವುದು ಕಾನೂನು ಅಲ್ಲ ಯಾವುದಂತೇಳಿ ಕಾನೂನು ಪ್ರಕಾರ ಅದನ್ನು ತೀರ್ಮಾನ ತೆಕ್ಕೊಳ್ಳಿ, ಆ ಕಾನೂನಿಗೆ ಎಲ್ಲರಿಗೂ ಕೂಡ ಗೌರವ ಕೊಡ್ತಾರಂತೇಳಿ ಅದನ್ನು ತಾವು ತಿಳಿಸ್ಬೇಕಂತೇಳಿ ಚೀಫ್ ಸೆಕ್ರೆಟರಿಯವರಿಗೆ ಕೂಡ ನಾನಿದ್ದೆವು, ನಮ್ಮ ನಾಸೀರ್ ಅಹಮದ್ ಎಮ್ ಎಲ್ ಸಿ ಮತ್ತು ಜಬ್ಬರ್ ಅವರು ಕೂಡ ಎಮ್ ಎಲ್ ಸಿ, ಮೂರು ಕೂತ್ಕೊಂಡು ಚರ್ಚೆ ಮಾಡಿ ಸಣ್ಣ ಸಣ್ಣ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳು ಆಗಿಂದಾಗೆ ಮುಗಿಸಿದರೆ ನಮ್ಮ ಜಿಲ್ಲೆಯಲ್ಲಿ 50% ಸಮಸ್ಯೆ ಎಲ್ಲಿಯೂ ಕೂಡ ಬರುವುದಿಲ್ಲ. ಅದನ್ನು ನಾವು ಸುಮ್ಮನೆ ಕೂತ್ಕೊಂಡು ಬೆಳಗಾದರೂ ಜಾಸ್ತಿ ಇವತ್ತು ಆಗ್ತದೆ, ಎಲ್ಲ ವಿಚಾರ ಕೂಡ ಹೇಳಿಕೊಂಡು ಬಂದಿದ್ದೆವು. ನಮ್ಗೆ ಅದನ್ನಂತ ಯಾವುದೇ ಮಾಹಿತಿ ಕೂಡ ಕೊಡಲಿಲ್ಲ. ನೋಡಿ, ಅದೆಲ್ಲ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಹೋಗುದಿಲ್ಲ. ಪಾಪ, ನನಗೆ ಅದು ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದಾರ ಅಥವಾ ಅವರು ಬೇರೆ ಹೇಳಿಸಿದಾರ ಅಥವಾ ಪಾಪ ಇವರು ಒಂದು ಭಾವನಾತ್ಮಕ ಮಾತಾಡೋ ಸಂದರ್ಭದಲ್ಲಿ ನ್ಯಾಯ ಸಿಗಲ ಅಂತ ಹೇಳಿದಾರ ಅದು ಕೂಡ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಇರುವಾಗ ಸಹೋದರರು ಯಾವುದೇ ಇರಲಿ ಅವರ ಗೌರವ ಉಳಿಬೇಕಾದರೆ, ಆ ಒಂದು ಧರ್ಮದ ಗೌರವ ಉಳಿಬೇಕಾದರೆ ಸುಳ್ಳನ್ನು ಹೇಳಬಾರ್ದು. ಒಬ್ಬರು ಸುಳ್ಳು ಹೇಳಿದರೆ ಅದು ಇಡೀ ಎಲ್ಲರಿಗೂ ಕೂಡ ಇವತ್ತು ಬರ್ತದೆ, ಜನರಿಗೆ ಆಗ್ತದೆ. ಇಷ್ಟೆಲ್ಲ ಮಾಡಿ ಕೂಡ ಈ ರೀತಿಯವರು ಸುಳ್ಳು ಹೇಳ್ತಾರಲ್ಲ, ಆಗ ಅವರ ಮೇಲೆ ಗೌರವ ಕಡಿಮೆ ಆಗದ ಹೊರತು ಈಗ ನಮಗೆ ಅದರಿಂದ ಏನಾಗಲಿಕ್ಕೆ, ಈಗ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದರೆ ಏನು ಕೂಡ ಗೌರವ ಕಡಿಮೆ ಆಗೋದಿಲ್ಲ. ಅದು ಅವರ ವ್ಯಕ್ತಿತ್ವವನ್ನು ಅವರು ಸರಿಯಾಗಿ ತಗೊಂಡು ಹೋಗೋ ವಿಚಾರ ಮಾಡಲಿ, ಕಾನೂನನ್ನು ಕಾನೂನು ಪ್ರಕಾರ ನೋಡಿಕೊಳ್ಳಿ. ಸಮಸ್ಯೆ ಯಾವುದು ಕೂಡ ಸಷ್ಟದಲ್ಲಿ ಸಂವಿಧಾನದ ಹಕ್ಕನ್ನು ಸಂವಿಧಾನಬದ್ಧವಾಗಿ ನಾವು ಒಂದು ಭಾವನ ಹಮ್ಮಿಕೊಳ್ಬೇಕು. ಮತ್ತು ನಮಗೆ ಸೌಹಾರ್ದತೆ, ಪ್ರೀತಿ ವಿಶ್ವಾಸ, ಸಮಾಜ ಏಕತೆ, ಮಕ್ಕಳ ಶಿಕ್ಷಣ ಅತಿ ಮುಖ್ಯ. ಮತ್ತು ನಾನು ಸರ್ಕಾರ ಕೂಡ ಹೇಳ್ತೇನೆ, ಇದರ ಬಗ್ಗೆ ಸ್ಪಷ್ಟತೆ ಕೊಡಲಿ. ನೀವು ಅಸೆಂಬ್ಲಿ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ ಮಾತ್ರ, ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಕ್ಯಾಂಪಸ್ಸಲ್ಲಿ ಆಗ್ಬೋದು, ಹೋಗಿ ಬರೋ ಆಗ್ಬೋದು, ಅದರಲ್ಲಿ ಕೆಲವು ಸಮಸ್ಯೆ ಆಗುವಂಥದ್ದು. ಇನ್ನೊಂದು ಕಡೆ ಇದು ವಿದ್ಯಾರ್ಥಿ ಮಾತ್ರ, ಟೀಚರ್ನವ್ರಿಗೆ ಇದು ಲಗವಾಗುವುದಿಲ್ಲ ಅಂದೇಳಿ ಅಸೆಂಬ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ಕೆಲವು ಕಡೆ ಟೀಚರಿಗೆ ಕೂಡ ಅವಕಾಶ ಮಾಡಿ, ಯಾರು ಟೀಚಿಂಗ್ ಮಾಡ್ತಾರೆ ಅವಕಾಶ ಮಾಡಿ ಕೊಡೋದಿಲ್ಲ. ಇದೆಲ್ಲ ಗೊಂದಲ ಯಾಕೆ? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿ ಸಿ ಅವರು, ಡಿ ಸಿ ಅವರು, ಅಡ್ವೊಕೇಟ್, ಈ ವಿದ್ಯಾರ್ಥಿನರು ಏನಾದರೂ ಪ್ರತಿಭಟನೆ ಕೂತ್ಕೊಳ್ಳಿಸಿ ನ್ಯಾಯ ಅನ್ಯಾಯ ಕಾನೂನು ಇದೆ ಇಲ್ಲ ಅದನ್ನೆಲ್ಲರೂ ಒಪ್ಪಬೇಕು. ಯಾವುದು ಡಿಸಿಷನ್ ಬರಲಿ, ನ್ಯಾಯಯುತವಾದ ಡಿಸಿಷನ್ ಬರಲಿ, ಅದನ್ನು ಇದನ್ನು ನಾವು ಸುಮ್ಮನೆ, ನಾವು ಅಧಿಕಾರದಲ್ಲಿ ಇದ್ದವರು ಮತ್ತು ತೀರ್ಮಾನ ತೆಕ್ಕಲುವವರು ದೂರವಾಗಿ ನಿಂತು ಪರಸ್ಪರ ಇವರು ಈ ಜನಗೊಂದಲ ಇರುವಂಥ ನಾವು ಇವತ್ತು ಸ್ಥಿತಿ ನಿರ್ಮಾಣ ಮಾಡಿದಂತೇಳಿ ನಾನು ಮತ್ತೆ ಜಿಲ್ಲಾಧಿಕಾರಿಗೆ ಒತ್ತಾಯಪಡಿಸ್ತೇನೆ. ಜಿಲ್ಲಾಧಿಕಾರಿಯವರು ವೈಸ್ ಚಾನ್ಸಲರ್ ಕರೆಸಿಕೊಂಡು, ಅಡ್ವೊಕೇಟನ್ನು ಕರೆಸಿ, ಆರ್ಡರ್ನ ಕರೆಸಿಕೊಂಡು, ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಮತ್ತು ಅದಕ್ಕೆ ಅಪೇಕ್ಷಕರು ಕೂತ್ಕೊಳ್ಳಿಸಿ ನ್ಯಾಯ ಪ್ರಕಾರ ತೀರ್ಮಾನ ಮಾಡಿ ನ್ಯಾಯಯುತವಾದ ತೀರ್ಮಾನ ಕೊಡಿ, ಅದನ್ನು ಎಲ್ಲರೂ ಕೂಡ ಒಪ್ತಾರೆಂಬ ವಿಶ್ವಾಸ ನನಗೆ ಇದೆ. ಮತ್ತು ಎಲ್ಲ ನ್ಯಾಯಯುತವಾದ ತೀರ್ಮಾನ ಎಲ್ಲರೂ ಕೂಡ ಒಪ್ಪಲೇಬೇಕು.